ನಮಸ್ಕಾರ, NRTV ಕನ್ನಡ ಕಾಫಿ ನ್ಯೂಸ್ಗೆ ಸ್ವಾಗತ. ನಾನು ಅಜ್ಜಂಪುರ ನಾಗೇಶ್. ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ಮತ್ತು ಅಜ್ಜಂಪುರ ತಾಲೂಕಿನ ಹಿರಿಯ ಪ್ರಾಥಮಿಕ ಶಾಲೆಗಳ ಕ್ರೀಡಾಕೂಟವನ್ನು ಶಾಸಕರಾದ GH ಶ್ರೀನಿವಾಸರು ಉದ್ಘಾಟಿಸಿದರು. ನಂತರ ಮಾತನಾಡುತ್ತಾ ಕ್ರೀಡೆಯಲ್ಲಿ ಕ್ರೀಡಾ ಮನೋಭಾವದಿಂದ ಆಟಾಡಿ ಹಾಗೂ ದೈಹಿಕವಾಗಿ ಮಾನಸಿಕವಾಗಿ ಸದೃಢತೆ ಇರಬೇಕಾದರೆ ಕ್ರೀಡೆ ಅಗತ್ಯವಾಗಿದೆ. ಆದ್ದರಿಂದ ಪ್ರತಿಯೊಬ್ಬರೂ ಸಹ ಕ್ರೀಡೆಯನ್ನು ತಮ್ಮನ್ನಾಗಿ ಕೊಂಡಾಗ ಆರೋಗ್ಯ ಉತ್ತಮವಾಗಿರುತ್ತೆ ಎಂದು ಹೇಳುವುದರ ಮೂಲಕವಾಗಿ ಕ್ರೀಡಾಕೂಟವನ್ನು ಉದ್ಘಾಟಿಸಿ ನಂತರ ಅವರು ಸನ್ಮಾನವನ್ನು ಸ್ವೀಕರಿಸಿ ಚಿತ್ರದಲ್ಲಿ ಕಾಣ್ತಿದ್ದೇವೆ. ಈ ಒಂದು ಆತಿಥೇಯ ಶಾಲೆಯನ್ನು ತರೀಕೆರೆಯ ಕಂಬದ್ಬೀದಿ ಶಾಲೆಯವರು ವಹಿಸಿದರು. ಈ ಸಮಾರಂಭದಲ್ಲಿ ಅವರಿಗೆ ಸನ್ಮಾನ ಮಾಡಿರುವ ಚಿತ್ರದಲ್ಲಿ ಕಾಣ್ತೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಕಂಬದ್ಬೀದಿ ಶಾಲೆಯ ಮುಖ್ಯ ಶಿಕ್ಷಕರಾದಂಥ ರಾಮಚಂದ್ರಪ್ಪನವರು, ದೈಹಿಕ ಶಿಕ್ಷಕರು, ಹಾಗೆಯೇ ವಿಜಯಕುಮಾರ್ ಅವರು, ಉಪಾಧ್ಯಕ್ಷರ ಶ್ರೀಮತಿ ವರ್ಮಾ ಅವರು, ಗುರುನಾಥ್ ಅವರು, ಹಾಗೆಯೇ ಶಾಲಾ ಶಿಕ್ಷಕ ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರು ಸಹ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮಗಳನ್ನು ಶಾಲಾ ಕಾಲೇಜುಗಳಲ್ಲಿ ಏರ್ಪಡಿಸಿ ಮಕ್ಕಳ ಪ್ರತಿಭೆಯನ್ನು ಹೊರತರಲಿಕ್ಕೆ ಪ್ರೋತ್ಸಾಹಿಸ್ತಾ ಇದೆ. ಈಗ ನಡೀತಕ್ಕಂಥದ್ದು ಇದು 14 ವರ್ಷದ ಒಳಗಿನ ಮಕ್ಕಳ ಕ್ರೀಡಾಕೂಟ. ಹಾಗೆ ಪ್ರೌಢಶಾಲೆಗೆ ಬಂದರೆ 17 ವರ್ಷದ ಒಳಗಿನ ಮಕ್ಕಳ ಕ್ರೀಡಾಕೂಟ ಆಗಿರ್ತದೆ. ಇವರಿಗೆ ಈ ಮಕ್ಕಳ ಪ್ರತಿಭೆಯನ್ನು ಹೊರತಂದು ಇವರಿಗೆ ವಲಯ, ತಾಲೂಕು, ಜಿಲ್ಲೆ, ವಿಭಾಗ, ರಾಜ್ಯ, ರಾಷ್ಟ್ರ ಮಟ್ಟದವರೆಗೂ ಇವರ ಗೌರವಿಸಿ ಇವರ ಪ್ರತಿಭೆಯನ್ನು ಪುರಸ್ಕರಿಸಿ ಹಾಗೆ ಜಿಲ್ಲಾ ಮಟ್ಟ, ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ ಮತ್ತು ರಾಜ್ಯ ಮಟ್ಟದ ಜಯಿಸಿಲ್ರಾಗಿ ಅಂತ ಹೇಳ್ತಾ ನಾನು ಶುಭ ಕೋರ್ತಾ. ಹಾಗೆ ಹಮ್ಮಿಕೊಂಡಿದ್ದಂತಹ ತಾಲೂಕು ಮಟ್ಟದ ಹಿರಿಯ ಪ್ರಾಥಮಿಕ ಶಾಲೆಗಳ ಕ್ರೀಡಾಕೂಟದಲ್ಲಿ ಎಲ್ಲ ಗಣ್ಯಮಾನ್ಯರು ಸಹ ಭಾಗವಹಿಸಿದ್ದು, ಹಾಗೆ ಪುರಸಭೆಯ ಉಪಾಧ್ಯಕ್ಷರು, ಅಧ್ಯಕ್ಷರು ಹಾಗೂ ಸದಸ್ಯರು ಸಹ ಈ ಸಮಾರಂಭದಲ್ಲಿ ಭಾಗವಹಿಸಿ ಯುವ ಕ್ರೀಡಾಪಟುಗಳಿಗೆ ಒಂದು ಶುಭವನ್ನ ಕೋರಿದ್ದಾರೆ. ಈ ಒಂದು ಕ್ರೀಡಾಕೂಟದಲ್ಲಿ ಅಜ್ಜಂಪುರ ಮತ್ತು ತರೀಕೆರೆ ತಾಲೂಕಿನ ಒಂದು ದೈಹಿಕ ಶಿಕ್ಷಕರು ಭಾಗವಹಿಸಿದ್ದು, ಈ ಸಂದರ್ಭದಲ್ಲಿ ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒಂದು ಶಾಸಕರಿಗೆ ಒಂದು ಮನವಿ ಮಾಡಿಕೊಂಡಿದ್ದಾರೆ. ಈ ಒಂದು ಸಂದರ್ಭ ಎಲ್ಲಾ ದೈಹಿಕ ಶಿಕ್ಷಕರು ಒಂದು ಕ್ರೀಡಾಕೂಟದ ಭಾಗವಹಿಸಿದ್ದಾರೆ, ಆದರೆ ಒಂದು ಕಪ್ಪು ಪಟ್ಟಿಯನ್ನು ಧರಿಸುವ ಮೂಲಕವಾಗಿ ತಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯ ಮಾಡುವುದನ್ನು ಚಿತ್ರದಲ್ಲಿ ಕಾಣ್ತಿದ್ದೇವೆ. ಶಾಸಕರಿಗೆ ಮನವಿಯನ್ನ ಸಲ್ಲಿಸುತ್ತಿರುವುದನ್ನು ಚಿತ್ರದಲ್ಲಿ ಕಾಣಬಹುದಾಗಿದೆ. ಕ್ರೀಡಾಕೂಟದಲ್ಲಿ ಭಾಗವಹಿಸಿದ ದೈಹಿಕ ಶಿಕ್ಷಕರಿಗೆ ಒಂದು ಥ್ಯಾಂಕ್ಸ್ ಅನ್ನು ಹೇಳಬೇಕಾದ್ರೆ, ಯಾಕೆಂತಂದರೆ ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೂ ಸಹ ಯಾವುದೇ ರೀತಿ ತೊಂದರೆ ಆಗದ ರೀತಿಯಲ್ಲಿ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ. ಹಾಗೆ ಕಪ್ಪು ಪಟ್ಟಿಯನ್ನು ಧರಿಸುವ ಮೂಲಕವಾಗಿ ಒಂದು ಪ್ರತಿಭಟನೆ ಮಾಡಿರುವುದು ಒಂದು ವಿಶೇಷ ರೀತಿ ಹೇಳಬಹುದಾಗಿದೆ. ಯಾಕಂದರೆ ಎಲ್ಲರೂ ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದಕ್ಕೆ ಸರ್ಕಾರ ನೋಡಿ ಈ ಚಿತ್ರದಲ್ಲಿ ಕಾಣ್ತಿದ್ದೇವೆ, ಓರ್ವ ದೈಹಿಕ ಶಿಕ್ಷಕ ಒಂದು ಮಾಹಿತಿಯನ್ನ ಕೊಡ್ತಾ ಇರುವುದು, ಅಂದ್ರೆ ಕ್ರೀಡಾಪಟುಗಳಿಗೆ ಮಾಹಿತಿಯನ್ನು ಕೊಡ್ತಾ ಇರೋ ಚಿತ್ರ ಕಾಣ್ತಿದ್ದೇವೆ. ಒಟ್ಟಾರೆ ಇದು ಒಂದು ರೀತಿಯ ಮೌನ ಪ್ರತಿಭಟನೆ. ಈ ಒಂದು ಪ್ರತಿಭಟನೆಗೆ ಶಾಸಕರು ಮತ್ತು ಈ ಒಂದು ಸಂಬಂಧಪಟ್ಟಂತಹ ಶಿಕ್ಷಣ ಇಲಾಖೆ ಈ ಒಂದು ಸಮಸ್ಯೆಗಳನ್ನ ಏನು ಆಲಿಸ್ತಾರ ಇಲ್ಲ ಎಂಬುದನ್ನ ನಾವು ಮುಂದಿನ ದಿನಗಳಲ್ಲಿ ಕಾದು ನೋಡೋಣ. ಒಂದ್ ಸೆಕೆಂಡ್ ಆ ಒಂದು ದೈಹಿಕ ಶಿಕ್ಷಣಿಗೆ ತುಂಬಾ ಧನ್ಯವಾದಗಳನ್ನ ಅರ್ಪಿಸೋಣ. ಈ ಒಂದು ಕ್ರೀಡೆಯ ಜಲಕ ನೋಡಿದ್ರೆ ನಾವು ಒಂದು ಈ ಒಂದು ಆಟವನ್ನು ಅಂದ್ರೆ ಖೋಖೋ ಆಟವನ್ನು ನೋಡ್ತಾ ಇದ್ದೇವೆ. ಮಕ್ಕಳು ಯಾವ ರೀತಿಯಾಗಿ ಒಂದು ತಾಲೂಕು ಮಟ್ಟದ ಹಿರಿಯ ಪ್ರಾಥಮಿಕ ಶಾಲಾ ಕ್ರೀಡಾಕೂಟದಲ್ಲಿ ಉತ್ಸುಕರಾಗಿ ಭಾಗವಹಿಸಿದ್ದು, ಅದರಲ್ಲಿ ನಾವು ಮುಂದಿನ ದಿನಗಳಲ್ಲಿಂದ ಜಿಲ್ಲಾ ಮಟ್ಟಕ್ಕೆ ಆಯ್ಕೆ ಆಗ್ತೇವೆ ಎಂದು ಹೇಳುವ ಮೂಲಕವಾಗಿ ಈ ಚಿತ್ರ ನೋಡ್ತಾ ಇದೆ. ಹಾಗೆ ವಿಜೇತರಾದಂತಹ ಮಕ್ಕಳಿಗೆ ಒಂದು ಸ್ಥಳೀಯ ಶಿಕ್ಷಕರಿಂದ ಅವರಿಗೆ ಒಂದು ಸನ್ಮಾನವನ್ನು ಅಂದ್ರೆ ಬಹುಮಾನವನ್ನು ವಿತರಣೆ ಮಾಡುತ್ತಿರುವುದನ್ನು ಚಿತ್ರದಲ್ಲಿ ಕಾಣ್ತಿದ್ದೇವೆ. ಈ ಒಂದು ಕ್ರೀಡಾಕೂಟಕ್ಕೆ ಅಸಿಸ್ಟೆಂಟ್ ಕಮಿಷನರ್ ಅಂತ ಕಾಂತರಾಜ್ ಅವರು ಒಂದು ಭೇಟಿ ನೀಡಿದ ಸಂದರ್ಭದಲ್ಲಿ ಅವರು ಒಂದು ಆಗಮನದಲ್ಲಿ ಉತ್ಸುಕರಾಗಿ ಆಗಮಿಸಿದ್ದು ಒಂದು ನುಗುಮುಗದಿಂದ ಆಗಮಿಸಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಅವರಿಗೆ ತಾಲೂಕು ಒಂದು ಕಮಿಟಿ ವತಿಯಿಂದ ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲು ಸನ್ಮಾನ ಸ್ವೀಕರಿಸಿದಂತ ಕಾಂತರಾಜ್ ಅವರು ನಂತರ ಮಾತನಾಡುತ್ತಾ ಕ್ರೀಡೆ ಎಲ್ಲರಿಗೂ ಒಂದು ಮನಸ್ಸನ್ನ ಉತ್ಸಾಹ ರೀತಿಯಲ್ಲಿ ಇಡುತ್ತದೆ, ಆದ್ದರಿಂದ ಎಲ್ಲರೂ ಸಹ ಕ್ರೀಡಾ ಮನೋಭಾವವನ್ನು ಬೆಳೆಸಿಕೊಳ್ಳಿ ಹಾಗೂ ಹೆಚ್ಚು ಹೆಚ್ಚು ಸಾಧನೆ ಮಾಡುವ ಮೂಲಕ ರಾಜ್ಯ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಒಂದು ತೆರಳುವ ಮೂಲಕವಾಗಿ ನಮ್ಮ ಒಂದು ಜಿಲ್ಲೆ ತಾಲೂಕು ಹೆಸರನ್ನ ಪ್ರಸರಿಸಿ ಎಂದು ಹೇಳಿದ್ದಾರೆ. ಈ ಒಂದು ಕ್ರೀಡೆಯಲ್ಲಿ ವೈಯಕ್ತಿಕ ವಿಭಾಗದಲ್ಲಿ ಒಂದು ವಿಜೇತರಾದಂತಹ ಮಕ್ಕಳಿಗೆ ಒಂದು ಸನ್ಮಾನ ಮಾಡುವ ಮೂಲಕ ಅಂದ್ರೆ ಮೆಡಲ್ ಮತ್ತು ಪ್ರಶಸ್ತಿ ನೀಡುವ ಮೂಲಕವಾಗಿ ಜಿಲ್ಲಾ ಮಟ್ಟದಲ್ಲಿ ಹೆಸರನ್ನು ಮಾಡಿ ಎಂದು ಅಸಿಸ್ಟೆಂಟ್ ಕಮಿಷನರ್ ಅಂತ ಕಾಂತರಾಜ್ ಅವರು ಕಿವಿ ಮಾತನಾಡಿ. ಅದೇ ರೀತಿಯಾಗಿ ಅಜ್ಜಂಪುರದ ವಾಸವಿ ಶಾಲೆಯ ಮಕ್ಕಳು ಬ್ಯಾಡ್ಮಿಂಟನ್ನಲ್ಲಿ ಪ್ರಥಮ ಸ್ಥಾನವನ್ನು ಪಡೆದುಕೊಳ್ಳುವ ಮೂಲಕವಾಗಿ ಒಂದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ಆ ಒಂದು ವಿದ್ಯಾರ್ಥಿಗಳಿಗೆ ಕಾಂತರಾಜ್ ಅವರು ಇದೇ ರೀತಿಯಾಗಿ ಮುಂದೆ ಅವರದು ನೀವು ಹೆಚ್ಚಿನ ರೀತಿಯಲ್ಲಿ ಜಿಲ್ಲಾ ಮಟ್ಟದಲ್ಲಿ ಆಯ್ಕೆ ಆಗಿರುವ ಮೂಲಕ ರಾಜ್ಯ ಮಟ್ಟಕ್ಕೆ ಆಯ್ಕೆ ಆಗಿ ಎಂದು ಆಶಯನ ವ್ಯಕ್ತಪಡಿಸಿದ್ದಾರೆ. ಅದೇ ರೀತಿಗೆ ನಾವು ಸಹ ನಮ್ಮ ಅಜ್ಜಂಪುರದ ವಾಸವಿ ಶಾಲೆ ಮಕ್ಕಳಿಗೆ ಒಂದು ಬ್ಯಾಡ್ಮಿಂಟನ್ ವಿಭಾಗದಲ್ಲಿ ಒಂದು ಜಿಲ್ಲೆಯ ಮಟ್ಟದಲ್ಲಿ ಪ್ರತಿನಿಧಿಸಿ ರಾಜ್ಯ ಮಟ್ಟಕ್ಕೆ ಆಯ್ಕೆ ಆಗಲಿ ಎಂದು ಆಶಯನ ವ್ಯಕ್ತಪಡಿಸೋಣ.
ಅಜ್ಜಂಪುರದ ಮುಖ್ಯಾಧಿಕಾರಿಗಳಾದ ರಮೇಶ್ ಅವರು ಈ ಒಂದು ಕ್ರೀಡಾಕೂಟದಲ್ಲಿ ಒಂದು ಪಾಲ್ಗೊಳ್ಳುವುದರ ಮೂಲಕವಾಗಿ ನಾನು ಸಹ ಕ್ರೀಡೆಯಲ್ಲಿ ಇದ್ದೆ, ಈ ಒಂದು ನೆನಪು ನನಗೆ ಈ ಒಂದು ಸಂದರ್ಭದಲ್ಲಿ ನೆನಪಾಗ್ತಿದೆ ಎಂದು ಹೇಳುವುದರ ಮೂಲಕವಾಗಿ ಗೆದ್ದಂತಹ ಮಕ್ಕಳಿಗೆ ವೈಯಕ್ತಿಕ ವಿಭಾಗದಲ್ಲಿ ಗೆದ್ದಂತಹ ಮಕ್ಕಳಿಗೆ ಪ್ರಶಸ್ತಿಯನ್ನು ನೀಡುವ ಮೂಲಕವಾಗಿ ಮುಂದಿನ ದಿನಗಳಲ್ಲಿ ಜಿಲ್ಲಾ ಮಟ್ಟದಲ್ಲಿ ಉತ್ತಮ ಪ್ರದರ್ಶನ ನೀಡಿ ಎಂದು ಶುಭ ಕೋರಿದ್ರು. ನಮ್ಮ ಚಿತ್ರದಲ್ಲಿ ಕಾಣ್ತಾ ಇದ್ದೇವೆ. ಅಜ್ಜಂಪುರ ತಾಲೂಕಿನ ಅಜ್ಜಂಪುರ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ಶೂನಿಯರ್ಸ್ ಗ್ರಾಮ ಇತ್ತೀಚಿನ ದಿನಗಳಲ್ಲಿ 5 ವರ್ಷದ ಬಾಲಕಿಯ ಕೊಲೆಯಾದ ಸಂದರ್ಭದ ಈ ಒಂದು ಹಿನ್ನೆಲೆಯಲ್ಲಿ ಒಂದು ವೇದ ಎಂಬ ಕೊಲೆ ಆಗಿತ್ತು. ಈ ಒಂದು ಪ್ರಕರಣ ಅಜ್ಜಂಪುರ ಪೊಲೀಸ್ ಠಾಣೆ ದಾಖಲಾಗಿದೆ. ದಾಖಲಾಗಿತ್ತು, ಇದನ್ನ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಅದೇ ರೀತಿಯಾಗಿ ಕನ್ನಡ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಹಾಗೂ ಮಹಿಳಾ ಸಂಘಟನೆಗಳೆಲ್ಲ ಸೇರಿಕೊಂಡು ವೇದ ಎಂಬ ಒಂದು ಒಂದು ಮಗುವಿಗೆ ಒಂದು ಶ್ರದ್ಧಾಂಜಲಿ ಅರ್ಪಿಸುವ ಮೂಲಕವಾಗಿ ಆರೋಪಿಯನ್ನ ತಕ್ಷಣವೇ ಬಂಧಿಸಬೇಕು, ಇಲ್ಲವಾದರೆ ನಾವು ಮುಂದಿನ ದಿನಗಳಲ್ಲಿ ಉಗ್ರವನ್ನು ಹೋರಾಟ ಮಾಡುತ್ತೇವೆ ಎಂದು ಹೇಳುವುದರ ಮೂಲಕವಾಗಿ ಅಜ್ಜಂಪುರದ ಗಾಂಧಿ ವೃತ್ತದ ಬಳಿ ಒಂದು ವೇದ ಒಂದು ಭಾವಚಿತ್ರಕ್ಕೆ ಒಂದು ಮಾಲಾರ್ಪಣೆ ಮಾಡುವ ಮೂಲಕವಾಗಿ ಒಂದು ಶ್ರದ್ಧಾಂಜಲಿ ಅರ್ಪಿಸಿದರು. ಹಾಗೆ ಒಂದು ಪ್ರಮುಖ ಸ್ಥಳ ಬೀದಿಗಳಲ್ಲಿ ಮೌನವಾದ ಮೆರವಣಿಗೆಯನ್ನು ಮಾಡಿರುವ ಚಿತ್ರದಲ್ಲಿ ಕಾಣ್ತಾ ಇದ್ದೇವೆ. ಚುರುಕಾಗಲಿ ಸಂತ್ರಸ್ತ ಮಗು.